ಜಗದೀಶ ಬಟ್ಟೆಗಳನ್ನು ಕೊಂಡುಕೊಳ್ಳಲು ಒಂದು ಬಟ್ಟೆ ಅಂಗಡಿಗೆ ಹೋದನು. ಅಲ್ಲಿದ್ದ ರೇಷ್ಮೆ ಬಟ್ಟೆಗಳನ್ನು ನೋಡಿ ಇದು ಒಳ್ಳೆಯ ರೇಷ್ಮೆ ಅಲ್ಲವೇ ಎಂದು ಕೇಳಿದನು. ಅದಕ್ಕೆ ಆ ಅಂಗಡಿ ಮಾಲೀಕನು ಹೌದು ಸಾರ್, ಇದು ಒಳ್ಳೆಯ ರೇಷ್ಮೆ ಎಂದು ಸೌಮ್ಯದಿಂದ ಉತ್ತರ ಕೊಟ್ಟನು. ಆದರೆ ಜಗದೀಶ ಒಳ್ಳೆಯ ರೇಷ್ಮೆ ಹೀಗಿರುವುದಿಲ್ಲವಲ್ಲ ಅಂದನು. ಅದಕ್ಕೆ ಮಾಲೀಕನು ಏನೂ ಉತ್ತರಿಸಲಿಲ್ಲ. ಹೀಗೆ ಜಗದೀಶ ಒಂದೊಂದಾಗಿ ಬಟ್ಟೆಗಳನ್ನು ನೋಡುತ್ತಾ ಬಟ್ಟೆಗಳು ಅಷ್ಟು ಚೆನ್ನಾಗಿಲ್ಲ, ಸರಿಯಿಲ್ಲ ಎಂದು ಹೇಳುತ್ತಾ ಕೊನೆಗೆ ಈ ಬೂದಿ ಬಣ್ಣದ ಬಟ್ಟೆಯನ್ನು 2 ಮೀಟರ್ ಕೊಡಿರಿ ಎಂದು ಹೇಳಿ ಅದನ್ನು ಕಟ್ ಮಾಡುವಾಗಲೂ ಹಣವನ್ನು ಕೈಗೆ ಕೊಟ್ಟ ಮೇಲೂ ಇದು ಒಳ್ಳೆಯ ಬಟ್ಟೆ ಅಲ್ವಾ ಎಂದು ತಿರುಗಿ ಕೇಳಿದನು. ಆಗ ಮಾಲೀಕನು ಶಾಂತವಾಗಿ ಹೌದು ಸಾರ್, ಇದು ನಿಜವಾಗಲೂ ಒಳ್ಳೆಯ ರೇಷ್ಮೆ ಎಂದು ಉತ್ತರಿಸಿದನು. ಆದರೆ ಜಗದೀಶ ಅಂಗಡಿಯಿಂದ ಹೊರಗೆ ಹೋಗುವಾಗ ಆ ಅಂಗಡಿ ಮಾಲೀಕನಿಗೆ ನಾನು ಇಷ್ಟು ಸಲ ಕಿರಿಕಿರಿಯಾಗಿ ಮಾತಾಡಿದರೂ ನೀವು ಶಾಂತ ರೀತಿಯಿಂದ ಉತ್ತರಿಸುತ್ತಿರುವಿರಲ್ಲ, ಇದು ಒಳ್ಳೆಯ ಬಟ್ಟೆ ಎಂದು ನನಗೆ ಗೊತ್ತು, ಆದರೆ ನಾನು ಸುಳ್ಳಾಗಿ ಮಾತಾಡುತ್ತಿದ್ದೆ ಅಂದನು. ಅದಕ್ಕೆ ಆ ಮಾಲೀಕನು ಹೌದು ಸಾರ್, ನನ್ನ ಅಂಗಡಿಯಲ್ಲಿರುವ ವಸ್ತುಗಳ ಗುಣಮಟ್ಟ ನನಗೆ ಗೊತ್ತು, ಅದಕ್ಕಾಗಿ ನಾನು ನಿಮ್ಮ ಜೊತೆ ವಾದಿಸಿದರೆ ಒಂದು ವೇಳೆ ಒಬ್ಬ ಗ್ರಾಹಕನನ್ನು ನಾನು ಕಳೆದುಕೊಳ್ಳಬಹುದಲ್ಲವೇ? ನಾನು ಅಂಗಡಿಯನ್ನು ಇಟ್ಟಿರುವುದು ವ್ಯಾಪಾರವನ್ನು ಮಾಡುವುದಕ್ಕಾಗಿಯೇ ಹೊರತು ವಾದಿಸುವುದಕ್ಕಲ್ಲ ಎಂದು ಹೇಳಿದನು. ನೋಡಿರಿ ಪ್ರಿಯರೇ, ನಾವು ಸಹ ಕೆಲವೊಮ್ಮೆ ನನಗೆ ಇಂತಿಂಥವರು ಗೊತ್ತು, ಇಷ್ಟೆಲ್ಲ ಜ್ಞಾನ ನನಗೆ ಇದೆ, ನೀವು ಸರಿಯಿಲ್ಲ, ನಿಮ್ಮ ಕೆಲಸ ಕಾರ್ಯಗಳು ಸರಿಯಿಲ್ಲ ಎಂಬುದಾಗಿ ವ್ಯರ್ಥವಾಗಿ ವಾದಿಸಿ ಒಳ್ಳೆಯ ಸಂಬಂಧಗಳನ್ನು ಕಳೆದುಕೊಂಡಿರಬಹುದಲ್ಲವೇ? ನೋಡಿರಿ, ಸುಮ್ಮನೆ ವ್ಯರ್ಥವಾಗಿ ವಾದಿಸಿ ಜಯವನ್ನು ಹೊಂದಿಕೊಳ್ಳುವುದರಿಂದ ನಮಗೆ ಏನೂ ಲಾಭವಿಲ್ಲ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಆದ್ದರಿಂದ ಇನ್ನು ಮುಂದೆ ಯಾವ ವಿಷಯದಲ್ಲಾಗಲಿ ನಿಷ್ಪ್ರಯೋಜನವಾದ ವಾಗ್ವಾದಗಳನ್ನು ಮಾಡದೆ ಸೌಮ್ಯದಿಂದ ದೀರ್ಘ ಶಾಂತಿಯಿಂದಿರಲು ತೀರ್ಮಾನಿಸೋಣವೇ? ನಾನು ಹೇಳುವುದು ಸರಿತಾನೆ? ವ್ಯಾಜ್ಯಕ್ಕೆ ದೂರನು ಮಾನಕ್ಕೆ ಯೋಗ್ಯನು ಎಂದು ಬೈಬಲ್ ತಿಳಿಸುತ್ತದೆ.